ಚಾಣಾಕ್ಷ ಚಾಲೆಂಜ್ನ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಟಿಎಫ್ಐ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉಡುಪಿಯಿಂದ ಅನ್ನೀಷ್ ಅಡಿಗ, ಹಾಯ್, ಸುಮಂತೇಶ್ ಕಾರಂತ್, ಹಾಯ್, ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಪುತ್ತೂರಿನಿಂದ ಶ್ರವಣ್ ರಾಜ್, ಹಾಯ್, ಶ್ರೀಶಾ, ಹಲೋ, ಸೇಂಟ್ ಮೇರಿ ಸೀರಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರದಿಂದ ಶಶಾಂಕ್, ಹಾಯ್, ಮತ್ತು ಪ್ರೀತಮ್, ಹಾಯ್. ಹಾರ್ಟಿ ವೆಲ್ಕಮ್ ಡಿಯರ್ ಸ್ಟೂಡೆಂಟ್ಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ಎರಡು ಸುತ್ತುಗಳನ್ನು ಮುಗಿಸಿ ಮೂರನೆಯ ಸುತ್ತಿಗೆ, ಅಂದರೆ ಸೆಮಿಫೈನಲ್ ಸುತ್ತಿಗೆ ನೀವು ಬಂದಿದ್ದೀರಿ. ಕಂಗ್ರಾಚುಲೇಷನ್ಸ್. ಇಂದಿನ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮದಲ್ಲಿ ಒಂಬತ್ತು ಸುತ್ತಿನಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಉಳಿದ ನಿಯಮಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಹಾಗಾದರೆ ಸ್ಟೂಡೆಂಟ್ಸ್, ಇಂದಿನ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮವನ್ನು ಆರಂಭಿಸೋಣವೆ. ಮೊದಲನೆಯ ಸುತ್ತು ಕ್ರೀಡಾ ಸುತ್ತು. ಕ್ರೀಡೆಗಳ ಬಗ್ಗೆ, ಕ್ರೀಡಾ ಸಾಧನಗಳ ಬಗ್ಗೆ ಮಾಹಿತಿಯು ನಿಮಗೆಷ್ಟಿದೆ ಎನ್ನುವುದನ್ನು ನಾವು ಹುಡುಕ್ತಿದ್ದೇವೆ. ಈ ಸುತ್ತಿನಲ್ಲಿ ಕ್ರೀಡೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಮೊದಲನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ಪ್ರಶ್ನೆ ಸಂಖ್ಯೆ ಒಂದು. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ವಿಜೇತರಿಗೆ ಎಷ್ಟು ಲಕ್ಷ ರೂಪಾಯಿಗಳು ಸಿಗುತ್ತವೆ? ನಿಮ್ಮ ಸಮಯ ಶುರುವಾಗಿದೆ. ಐದೂವರೆ ಲಕ್ಷ. ಐದೂವರೆ ಲಕ್ಷ, ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಹತ್ತೂವರೆ ಲಕ್ಷ. ಹತ್ತೂವರೆ ಲಕ್ಷ ರೂಪಾಯಿಗಳು ಸರಿಯಾದ ಉತ್ತರವಲ್ಲ. ತಂಡ ಸಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಎಂಟೂವರೆ ಲಕ್ಷ. ಎಂಟೂವರೆ ಲಕ್ಷ, ಅದು ಕೂಡ ತಪ್ಪು ಉತ್ತರ. ಸರಿಯಾದ ಉತ್ತರ ಏಳೂವರೆ ಲಕ್ಷ ರೂಪಾಯಿಗಳು. ಅತ್ಯುನ್ನತ ಪ್ರಶಸ್ತಿ ಕ್ರೀಡಾ ಕ್ಷೇತ್ರದಲ್ಲಿ ಕೊಡುವಂತದ್ದು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ವಿಜೇತರಿಗೆ ಏಳೂವರೆ ಲಕ್ಷ ರೂಪಾಯಿ ಸಿಗುತ್ತೆ. ಈ ಸುತ್ತಿನ ಎರಡನೆಯ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು. ಪ್ರಶ್ನೆ ಸಂಖ್ಯೆ ಮೂರು. ಚದುರಂಗದ ಬೋರ್ಡ್ನಲ್ಲಿ, ಅಂದರೆ ಚೆಸ್ ಬೋರ್ಡ್ನಲ್ಲಿ, ಕಪ್ಪು ಮತ್ತು ಬಿಳಿ ಕೋಣೆಗಳು ತಲಾ ಎಷ್ಟಿರುತ್ತವೆ? ನಿಮ್ಮ ಸಮಯ ಶುರುವಾಗಿದೆ. ಮೂವತ್ತೆರಡು. ಮೂವತ್ತೆರಡು, ಸರಿಯಾದ ಉತ್ತರ. ತಂಡ ಬಿ ಪೂರ್ಣ ಮೂರು ಅಂಕಗಳು. ಕ್ರೀಡೆಗಳ ಬಗ್ಗೆ ನಿಮಗೆ ತುಂಬಾ ಮಾಹಿತಿ ಇದೆ ಅಲ್ವಾ? ಕ್ರೀಡೆಗಳ ಬಗ್ಗೆ ಇದೆ, ಪ್ರಶಸ್ತಿ ಬಗ್ಗೆ ಸ್ವಲ್ಪ ಜ್ಞಾನ ಕಡಿಮೆ. ನೋಡೋಣ, ಒಂದು ಪ್ರಶ್ನೆ ಉಳಿದಿದೆ. ತಂಡ ಸಿ, ಆ ಪ್ರಶ್ನೆ ಕೇಳುವ ಆಯ್ಕೆ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಪ್ರಶ್ನೆ ಸಂಖ್ಯೆ ಎರಡು. ಕ್ರಿಕೆಟ್ನಲ್ಲಿ ಬೇಲ್ಸ್ ಎಂದರೆ ಏನು? ನಿಮ್ಮ ಸಮಯ ಶುರುವಾಗಿದೆ. ವಿಕೆಟ್ ಮೇಲಿರುವ ತುಂಡು. ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ. ಮೂರು ಸ್ಟಂಪ್ಸ್ಗಳ ಮೇಲೆ ಇಡುವಂತಹ ಚಿಕ್ಕ ಕೋಲ್ಗಳ ಪೀಸ್ಗಳನ್ನ ಬೇಲ್ಸ್ ಅಂತ ಕರೆಯುತ್ತಾರೆ. ತಂಡ ಸಿ, ನಿಮಗೆ ಪೂರ್ಣ ಮೂರು ಅಂಕಗಳು. ಕ್ರೀಡಾ ಮಾಹಿತಿಯ ಈ ಸುತ್ತನ್ನ ನಾವು ಮುಗಿಸಿದ್ದೇವೆ. ಮುಂದಿನ ಸುತ್ತು ಎರಡನೆಯ ಸುತ್ತಿಗೆ ಅಣಿಯಾಗಿ. ಎರಡನೆಯ ಸುತ್ತು ಭಾರತದ ಮುಖ್ಯಮಂತ್ರಿಗಳು. ಭಾರತವು ಒಂದು ದೊಡ್ಡ ದೇಶ. ಅಲ್ಲಿ 29 ರಾಜ್ಯಗಳಿವೆ ಹಾಗೂ 7 ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಇವೆ ಅಲ್ವಾ? ಪ್ರತಿಯೊಬ್ಬ ಮುಖ್ಯಮಂತ್ರಿಯಲ್ಲಿ ಏನಾದರೂ ಒಂದು ವೈಶಿಷ್ಟ್ಯತೆ ಇರುತ್ತೆ. ಅಂತ ವೈಶಿಷ್ಟ್ಯವುಳ್ಳ ಮುಖ್ಯಮಂತ್ರಿಗಳ ಬಗ್ಗೆ ನಾವೀಗ ಪ್ರಶ್ನೆಗಳನ್ನು ಕೇಳ್ತೇವೆ. ಎರಡನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು. ಪ್ರಶ್ನೆ ಸಂಖ್ಯೆ ಮೂರು. ನಮ್ಮ ರಾಜ್ಯ ಕರ್ನಾಟಕ, ಆ ಬಗ್ಗೆ ನಿಮಗೆ ಪ್ರಶ್ನೆ ಬಂದಿದೆ. ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ದೀರ್ಘಾವಧಿ ಸೇವೆ ಸಲ್ಲಿಸಿದವರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ಕುಮಾರಸ್ವಾಮಿ. ಕುಮಾರಸ್ವಾಮಿ, ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ದೇವರಾಜ್ ಅರಸು. ದೇವರಾಜ್ ಅರಸ್, ಸರಿಯಾದ ಉತ್ತರ. ತಂಡ ಸಿ, ಎರಡು ಅಂಕಗಳು. ದಿವಂಗತ ಡಿ ದೇವರಾಜ್ ಅರಸ್ ರವರು ಎರಡು ಅವಧಿಗಳಲ್ಲಿ, ಸುಮಾರು 7 ವರ್ಷ 234 ದಿನಗಳು ಅವರು ಮುಖ್ಯಮಂತ್ರಿಯಾಗಿದ್ದರು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ ತಂಡ ಸಿ. ಮುಂದಿನ ಪ್ರಶ್ನೆ
ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು. ಪ್ರಶ್ನೆ ಸಂಖ್ಯೆ ಒಂದು. ಪ್ರಸ್ತುತಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಕೊನೆಯ ಮುಖ್ಯಮಂತ್ರಿ ಯಾರಾಗಿದ್ದರು? ನಿಮ್ಮ ಸಮಯ ಶುರುವಾಗಿದೆ. ಮೆಹಬೂಬಾ ಮುಫ್ತಿ. ಸರಿಯಾದ ಉತ್ತರ. ತಂಡ ಸಿ ಪುನಃ ಮೂರು ಅಂಕಗಳು. ಕಂಗ್ರಾಚುಲೇಷನ್ಸ್. ಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು, ವೈವಿಧ್ಯತೆ ಅವರ ಕ್ಯಾರೆಕ್ಟರ್ಸ್ ಕೂಡ, ವರ್ಣರಂಜಿತ ಅವರ ಬಗ್ಗೆ ಈ ಸುತ್ತು, ಎರಡನೆಯ ಸುತ್ತು, ಭಾರತದ ಮುಖ್ಯಮಂತ್ರಿಗಳು. ಮುಂದಿನ ಪ್ರಶ್ನೆ, ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ನಾಲ್ಕು. ಪ್ರಶ್ನೆ ಸಂಖ್ಯೆ ನಾಲ್ಕು. ಪುನಃ ನಮ್ಮ ಕರ್ನಾಟಕಕ್ಕೆ ಬಂದಿದ್ದೀರಿ ನೀವು. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯೊಬ್ಬರು ಎರಡು ಸಂಪುಟಗಳ ಶ್ರೀರಾಮಾಯಣ ಮಹಾನ್ವೇಷಣಂ ಮಹಾಗ್ರಂಥವನ್ನು ಬರೆದಿದ್ದಾರೆ, ಯಾರವರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಎಸ್ ಎಂ ಕೃಷ್ಣ. ಎಸ್ ಎಂ ಕೃಷ್ಣ ಸರಿಯಾದ ಉತ್ತರವಲ್ಲ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ವೀರಪ್ಪ ಮೊಯ್ಲಿ. ವೀರಪ್ಪ ಮೊಯ್ಲಿ ಸರಿಯಾದ ಉತ್ತರ. ತಂಡ ಸಿ ಒಂದು ಅಂಕ ನಿಮಗೆ. ಎಂ ವೀರಪ್ಪ ಮೊಯ್ಲಿ ಅಥವಾ ಮಾರ್ಪಾಡಿ ವೀರಪ್ಪ ಮೊಯ್ಲಿ ಸ್ಕಾಲರ್ ಅವರು, ಅತ್ಯುತ್ತಮ ಸಾಹಿತ್ಯಾಸಕ್ತರು ಕೂಡ. ಒಂದೊಳ್ಳೆ ಎರಡು ಸಂಪುಟಗಳು ರಾಮಾಯಣ ಮಹಾನ್ವೇಷಣ ಬರೆದಿದ್ದಾರೆ. ತಂಡ ಸಿ ಕಂಗ್ರಾಚುಲೇಷನ್ಸ್. ಎರಡನೆಯ ಸುತ್ತಿನ ಕೊನೆಗೆ ತಂಡಗಳು ಗಳಿಸಿದ ಅಂಕಗಳತ್ತ ಗಮನ ಹರಿಸೋಣ. ತಂಡ ಎ ಇನ್ನು ಖಾತೆಯನ್ನೇ ತೆರೆದಿಲ್ಲ. ತಂಡ ಬಿ ಮೂರು ಅಂಕಗಳು ಹಾಗೂ ತಂಡ ಸಿ ಒಂಬತ್ತು ಅಂಕಗಳು. ಮೂರನೆಯ ಸುತ್ತಿನತ್ತ ಹೋಗೋಣ. ಈಗಂತೂ ಎಲ್ಲೆಡೆ ಚುನಾವಣಾ ಕಾವು, ಲೋಕಸಭಾ ಚುನಾವಣೆಗಳು ನಡೆಯುತ್ತಾ ಇವೆ. ಪ್ರತಿದಿನ ನಾವು ವೃತ್ತಪತ್ರಿಕೆಗಳಲ್ಲಿ ಏನೇನೋ ಸುದ್ದಿಗಳನ್ನು ಓದ್ತಾ ಇರ್ತೀವಿ. ಚುನಾವಣೆಗೆ ಸಂಬಂಧಪಟ್ಟಂತೆ ಅತಿರಂಜಿತ ಸುದ್ದಿಗಳು ಕೂಡ ಇದ್ದಿರಬಹುದು, ಆದರೆ ಕೆಲವೊಮ್ಮೆ ಮಾಹಿತಿ ಕೊಡುವಂತಹ ಸುದ್ದಿಗಳು ಇರಬಹುದು. ನೋಡೋಣ ಈ ಪ್ರಸ್ತುತ ಲೋಕಸಭಾ ಚುನಾವಣೆಯ ಬಗ್ಗೆ ನೀವೆಷ್ಟು ಜ್ಞಾನವನ್ನು ಇಟ್ಟುಕೊಂಡಿದ್ದೀರಿ ಅನ್ನೋದರ ಬಗ್ಗೆ. ಮೂರನೆಯ ಸುತ್ತು ಪ್ರಸ್ತುತ ಲೋಕಸಭಾ ಚುನಾವಣೆ. ತಂಡ ಸಿ ಮೊದಲನೆಯ ಪ್ರಶ್ನೆ ಕೇಳುವ ಅವಕಾಶ ನಿಮ್ಮದು. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಾಲ್ಕು. ಪ್ರಶ್ನೆ ಸಂಖ್ಯೆ ನಾಲ್ಕು. 2013 ಇಸವಿಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ್, ಡೆಲ್ಲಿ, ಮಿಜೋರಂ ಮತ್ತು ರಾಜಸ್ಥಾನದಲ್ಲಿ ನಡೆದ ಚುನಾವಣೆಗಳಲ್ಲಿ ಉಪಯೋಗಿಸಲ್ಪಟ್ಟ ಮತಯಂತ್ರಗಳ ವಿಶೇಷತೆ ಏನು? ನಿಮ್ಮ ಸಮಯ ಶುರುವಾಗಿದೆ. ಅದರಲ್ಲಿ ವಿವಿಪ್ಯಾಟ್ಗಳನ್ನು ಬಳಸಿದ್ರು. ವಿವಿಪ್ಯಾಟ್ಗಳನ್ನು ಬಳಸಿದ್ರು. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಇವಿಎಂ ಅನ್ನು ಬಳಸಿದ್ರು. ಇವಿಎಂ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್. ನಿಮ್ಮ ಉತ್ತರ ತಪ್ಪು. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ನೋಟಾ ಅಥವಾ ಎನ್ಒಟಿಎ ಅವಕಾಶವನ್ನು ಪ್ರಥಮ ಬಾರಿಗೆ ಈ ಚುನಾವಣೆಯಲ್ಲಿ ಬಳಸಿದ್ರು. ಒಂದೊಳ್ಳೆ ಮಾಹಿತಿ ನೆನ್ಪಿಟ್ಕೊಳ್ಳಿ, ಮುಂದಿನ ಸ್ಪರ್ಧೆಗಳಲ್ಲಿ ಬೇಕಾಗಬಹುದು ನಿಮಗೆ. 2013. ಮುಂದಿನ ಪ್ರಶ್ನೆ, ತಂಡ ಏ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಎರಡು. ಪ್ರಶ್ನೆ ಸಂಖ್ಯೆ ಎರಡು. ಪ್ರಶ್ನೆ ಹಾಗೂ ಕ್ಲೂ ಎರಡು ಮುಗಿದ ನಂತರ ನಿಮ್ಮ ಉತ್ತರ ಬರಲಿ. ಯಾವ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಬಹುಭಾಷಾ ನಟ ಪ್ರಕಾಶ್ ರೈ ಅವರು ಸ್ಪರ್ಧಿಸುತ್ತಿದ್ದಾರೆ? ಕ್ಲೂ: ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ದಕ್ಷಿಣ. ನಿಮ್ಮ ಸಮಯ ಶುರುವಾಗಿದೆ. ಬೆಂಗಳೂರು ಉತ್ತರ. ಬೆಂಗಳೂರು ಉತ್ತರ. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಬೆಂಗಳೂರು ಕೇಂದ್ರ. ಬೆಂಗಳೂರು ಕೇಂದ್ರ ಸರಿಯಾದ ಉತ್ತರ. ತಂಡ ಬಿ ನಿಮಗೆ ಎರಡು ಅಂಕಗಳು. ಮೂರನೆಯ ಸುತ್ತು ಲೋಕಸಭಾ ಚುನಾವಣೆ, ಈ ಬಗ್ಗೆ ಮಾಹಿತಿ. ಮುಂದಿನ ಪ್ರಶ್ನೆ, ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು. ಪ್ರಶ್ನೆ ಸಂಖ್ಯೆ ಒಂದು. ರಾಜಸ್ಥಾನದ ಜೈಪುರ ಗ್ರಾಮೀಣ ಲೋಕಸಭಾ ಕ್ಷೇತ್ರ, ಇದರ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ
ಕೃಷ್ಣ ಪೂನಿಯಾ ಅವರು 2010 ಕಾಮನ್ವೆಲ್ತ್ ಗೇಮ್ಸ್ ನ ಡಿಸ್ಕಸ್ ಥ್ರೋನಲ್ಲಿ ಚಿನ್ನ ಗೆದ್ದ ಮಹಿಳಾ ಕ್ರೀಡಾಪಟು. ಅವರು ಯಾವ ಪಕ್ಷದಿಂದ ಸ್ಪರ್ಧಿಸುತ್ತಿದ್ದಾರೆ? ನಿಮ್ಮ ಸಮಯ ಶುರುವಾಗಿದೆ. ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ. ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಸರಿಯಾದ ಉತ್ತರವಲ್ಲ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಕಾಂಗ್ರೆಸ್. ಕಾಂಗ್ರೆಸ್ ಸರಿಯಾದ ಉತ್ತರ. ತಂಡ ಸಿ, ನಿಮಗೆ 2 ಅಂಕಗಳು. 3ನೇ ಸುತ್ತನ್ನ ಮುಗಿಸಿದ್ದೇವೆ. ಲೋಕಸಭಾ ಚುನಾವಣೆಯ ಮಾಹಿತಿಯ ಬಗ್ಗೆ ಮುಂದಿನ ಸುತ್ತಿನತ್ತ ಹೋಗೋಣ. 4ನೇ ಸುತ್ತು. 4ನೇ ಸುತ್ತು ಒಂದು ಪ್ರಶಸ್ತಿಯ ಬಗ್ಗೆ ನಾವಿಲ್ಲಿ ಮಾತಾಡುತ್ತಿದ್ದೇವೆ. ಭಾರತದ ಉತ್ಕೃಷ್ಟ ಸರ್ವೋತ್ಕೃಷ್ಟ ಪ್ರಶಸ್ತಿ ಯಾವುದು ಹೇಳಿ? ಭಾರತ ರತ್ನದ ಬಗ್ಗೆ ನೀವೆಷ್ಟು ತಿಳ್ಕೊಂಡಿದ್ದೀರಿ? ಭಾರತ ರತ್ನ ವಿಜೇತರ ಬಗ್ಗೆ, ಅಥವಾ ಪದಕದ ಬಗ್ಗೆ, ಅಥವಾ ಪದಕಕ್ಕೆ ಸಿಗುವ ದುಡ್ಡು, ಅದರ ಬಗ್ಗೆ ನಿಮ್ಗೆಷ್ಟು ಮಾಹಿತಿ ಗೊತ್ತು ನೋಡೋಣ. 4ನೇ ಸುತ್ತು ಭಾರತ ರತ್ನ ಪ್ರಶಸ್ತಿಯ ಬಗ್ಗೆ. ಈ ಸುತ್ತು ಮೊದಲನೇ ಪ್ರಶ್ನೆ ಕೇಳುವ ಅವಕಾಶ. ತಂಡ ಎ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿ ಯಾವ ಪ್ರಧಾನಮಂತ್ರಿಗೆ ಪ್ರದಾನ ಮಾಡಲಾಯಿತು? ನಿಮ್ಮ ಸಮಯ ಶುರುವಾಗಿದೆ. ಜವಾಹರಲಾಲ್ ನೆಹರು. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ರಾಜೀವ್ ಗಾಂಧಿ. ತಪ್ಪು ಉತ್ತರ. ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ. 1966 ಅವರಿಗೆ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ನೀಡಲಾಯಿತು. ಭಾರತ ರತ್ನ ಪ್ರಶಸ್ತಿಯ ಬಗ್ಗೆ ಕೇಳಲಾಗುವ ಪ್ರಶ್ನೆಗಳು ಈ ಸುತ್ತಿನಲ್ಲಿವೆ. ಮುಂದಿನ ಪ್ರಶ್ನೆ ಕೇಳುವ ಅವಕಾಶ. ತಂಡ ಬಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಪ್ರಶ್ನೆ ಸಂಖ್ಯೆ 3. ಸುಭಾಷ್ ಚಂದ್ರ ಬೋಸ್ ರವರಿಗೆ 1992 ಮರಣೋತ್ತರ ಭಾರತ ಪ್ರಶಸ್ತಿಯನ್ನು ಘೋಷಿಸಿದರೂ ಆ ಘೋಷಣೆಯನ್ನು ವಿವಾದವೊಂದರ ನಂತರ ರದ್ದುಪಡಿಸಲಾಯಿತು. ಯಾವ ವಿವಾದವದು? ನಿಮ್ಮ ಸಮಯ ಶುರುವಾಗಿದೆ. ಅವರ ಸಾವಿನ ವಿವಾದ. ಸರಿಯಾದ ಉತ್ತರ ಸಾವಿನ ವಿವಾದ. ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಕೊಡಬೇಕಾದರೆ ಅವರು ಮರಣಪಟ್ಟಿದ್ದಾರೆ ಎಂದು ದೃಢಪಡಿಸಬೇಕು. ಆದರೆ ಅವರು ಮರಣಪಟ್ಟ ಬಗ್ಗೆ ಅಧಿಕೃತ ದಾಖಲೆಗಳಲ್ಲಿ ಇರಲಿಲ್ಲವಾದ್ದರಿಂದ ಆ ಪ್ರಶಸ್ತಿಯನ್ನು ರದ್ದುಪಡಿಸಲಾಯಿತು. ತಂಡ ಬಿ, ನಿಮಗೆ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಸಿ ನಿಮ್ಮಲ್ಲಿ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ಪ್ರಶ್ನೆ ಸಂಖ್ಯೆ 2. ಭಾರತದಲ್ಲಿ ಹುಟ್ಟಿದವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡುವುದು ಸಂಪ್ರದಾಯ. ಇದನ್ನು ಮುರಿದು ಎಷ್ಟು ಜನರಿಗೆ ಈ ಪ್ರಶಸ್ತಿ ಕೊಡಲಾಯಿತು? ನಿಮ್ಮ ಸಮಯ ಶುರುವಾಗಿದೆ. 5. ಸರಿಯಾದ ಉತ್ತರವಲ್ಲ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಒಬ್ಬರಿಗೆ. ಸರಿಯಾದ ಉತ್ತರವಲ್ಲ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಮೂವರಿಗೆ. ತಂಡ ಬಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 1 ಅಂಕ ನಿಮಗೆ. 3ರಿಗೆ ಮದರ್ ತೆರೇಸಾ, ಖಾನ್ ಅಬ್ದುಲ್ ಗಫಾರ್ ಖಾನ್ ಮತ್ತು ನೆಲ್ಸನ್ ಮಂಡೇಲಾ. ಭಾರತ ರತ್ನದ ಬಗ್ಗೆ ಕನಿಷ್ಠ ಜ್ಞಾನವನ್ನು ಹೊಂದುವುದು ಅಗತ್ಯ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜ್ಞಾನ ಪಡೆದುಕೊಳ್ಳಿ ಎಂದು ಹೇಳುತ್ತಾ ನೋಡೋಣ ನೀವೆಷ್ಟು ಅಂಕಗಳನ್ನ ಗಳಿಸಿದ್ದೀರಿ ಎಂದು. ತಂಡ ಎ, ಇನ್ನು ಖಾತೆಯನ್ನೇ ತೆರೆದಿಲ್ಲ ನೀವು. ತಂಡ ಬಿ, 9 ಅಂಕಗಳು ಹಾಗೂ ತಂಡ ಸಿ, 11 ಅಂಕಗಳು. ಮುಂದಿನ ಸುತ್ತುಗಳಲ್ಲಿ ಶುಭಕೋರುತ್ತ 5ನೇ ಸುತ್ತನ್ನ ಆರಂಭಿಸ್ತಾ ಇದ್ದೇವೆ. 5ನೇ ಸುತ್ತು ಮನರಂಜನಾ ಮಾಧ್ಯಮದ ಪ್ರಬಲ ಮಾಧ್ಯಮ ಸಿನಿಮಾ. ಸಿನಿಮಾದ ಬಗ್ಗೆ ಈ ಸುತ್ತಿನಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ. ಸಿನಿಮಾದಲ್ಲಿ ಭಾರತ ಅತಿ ಹೆಚ್ಚು ಸಿನಿಮಾಗಳನ್ನು ತಯಾರಿಸುವಲ್ಲಿ ದಾಪುಗಾಲನ್ನು ಹಾಕಿದೆ. ಇನ್ನು ಚಲನಚಿತ್ರದಲ್ಲಿ ವಿಶೇಷ ಸಾಧನೆ ಮಾಡುತ್ತಿದೆ. ಭಾರತದಲ್ಲಿ ಇರುವ ಭಾಷೆಗಳಲ್ಲಿ, ವಿವಿಧ ಭಾಷೆಗಳಲ್ಲಿ ಬಹಳಷ್ಟು ಸಿನಿಮಾಗಳು ಬಿಡುಗಡೆಯಾಗ್ತಾ ಇವೆ. ಒಂದೊಂದು ಭಾಷೆಯಲ್ಲಿ ಕನಿಷ್ಠ 150-200 ಸಿನಿಮಾಗಳು ಪ್ರತಿ ವರ್ಷ ಬಿಡುಗಡೆಯಾಗುತ್ತಿವೆ. ಎಲ್ಲ ಸಿನಿಮಾಗಳ ಬಗ್ಗೆ ಜ್ಞಾನವನ್ನು ಹೊಂದಿರುವುದು ಸಾಧ್ಯವಿಲ್ಲ. ಆದರೆ ಪ್ರಶಸ್ತಿ ವಿಜೇತ ಕೆಲವು ಚಲನಚಿತ್ರಗಳ ಬಗ್ಗೆ, ಅಥವಾ ಯಾವುದಾದರೂ ವಿವಾದ
ಇನ್ಯಾವುದಾದ್ರೂ ಆಕ್ಸಿಡೆಂಟ್ ಇನ್ಸಿಡೆಂಟ್ ಕೆಲವು ಸಿನಿಮಾ ಶೂಟಿಂಗ್ ನ ವೇಳೆಯಲ್ಲಿ ನಡೆದಿರುತ್ತವೆ, ಆ ಬಗ್ಗೆ ನಿಮ್ಮಲ್ಲಿ ನಾವು ಪ್ರಶ್ನೆಗಳನ್ನು ಕೇಳುತ್ತೇವೆ. ನೋಡೋಣ ಈ ಸುತ್ತು ಸಿನಿಮಾದ ಸುತ್ತು ನಿಮ್ಮಲ್ಲಿ ಸಿನಿಮಾದ ಬಗ್ಗೆ ಎಷ್ಟು ಜ್ಞಾನವಿದೆ ಎನ್ನುವುದನ್ನು ನೋಡಿಕೊಳ್ಳೋಣ. ಈ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು. ಪ್ರಶ್ನೆ ಸಂಖ್ಯೆ ಮೂರು. ರಾಧಾಕೃಷ್ಣ ಜಾಗರ್ಲಮುಡಿ ಅಥವಾ ಕ್ರಿಶ್ ಅವರು ಅರ್ಧದಲ್ಲೇ ಬಿಟ್ಟು ಹೋದ ಕಂಗನಾ ರನೌತ್ ಅಭಿನಯದ ಮಣಿಕರ್ಣಿಕಾ ದ ಕ್ವೀನ್ ಆಫ್ ಝಾನ್ಸಿ ಚಿತ್ರದ ನಿರ್ದೇಶನವನ್ನು ಯಾರು ಪೂರ್ಣಗೊಳಿಸಿದರು? ನಿಮ್ಮ ಸಮಯ ಶುರುವಾಗುತ್ತದೆ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಸ್ವತಃ ಕಂಗನಾ ರನೌತ್ ಅವರೇ ಆ ಚಿತ್ರ ನಿರ್ದೇಶನವನ್ನು ಪೂರ್ಣಗೊಳಿಸಿದರು. ಇದೊಂದು ದಾಖಲಾಗುವಂತಹ ಘಟನೆ. ಅರ್ಧದಲ್ಲಿ ಬಿಟ್ಟರು ಸಹ ನಿರ್ದೇಶಕರು ಆ ಸಿನಿಮಾದ ಹೀರೋಯಿನ್ನೇ ಆ ನಿರ್ದೇಶನವನ್ನು ಸಂಪೂರ್ಣ ಮಾಡಿ ಚಿತ್ರವನ್ನು ಬಿಡುಗಡೆಗೊಳಿಸಿದರು. ಐದನೇ ಸುತ್ತಿನ ಎರಡನೇ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು. ಪ್ರಶ್ನೆ ಸಂಖ್ಯೆ ಒಂದು. ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ರವರ ಮೇಲೆ ಅನುಪಮ್ ಖೇರ್ ಅಭಿನಯದಲ್ಲಿ ತಯಾರಾದ ಫಿಲ್ಮ್ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. The Accidental Prime Minister. ಸರಿಯಾದ ಉತ್ತರ. ತಂಡ ಸಿ ಪೂರ್ಣ ಮೂರು ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಪ್ರಶ್ನೆ ಸಂಖ್ಯೆ ಎರಡು. ಕರ್ನಾಟಕದ IAS ಅಧಿಕಾರಿ DK ರವಿಯವರ ಜೀವನದಿಂದ ಪ್ರೇರಣೆ ಪಡೆದು ನಿರ್ಮಿಸಲಾದ ಚಿತ್ರದಲ್ಲಿ ಆ ಚಿತ್ರ ಚಂಬಲ್ ಅದರ ನಾಯಕನಾಗಿ ಅಭಿನಯಿಸಿದವರು ಯಾರು? ದರ್ಶನ್. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ನೀನಾಸಂ ಸತೀಶ್. ನೀನಾಸಂ ಸತೀಶ್ ಸರಿಯಾದ ಉತ್ತರ. ತಂಡ ಬಿ ನಿಮಗೆ ಎರಡು ಅಂಕಗಳು. ಸಿನಿಮಾ ಮಾಹಿತಿಯ ಬಗ್ಗೆಗಿನ ಐದನೆಯ ಸುತ್ತಿಲಿಗೆ ಮುಗಿಯಿತು. ಮುಂದಿನ ಸುತ್ತಿಗೆ ಸಿದ್ಧರಾಗೋಣ. ಆರನೆಯ ಸುತ್ತು ನಮ್ಮ ದೇಶಗಳು ಹಾಗೂ ಖಂಡಗಳು. ಇದರ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಎನ್ನುವುದನ್ನು ನೋಡೋಣ. ಪ್ರಪಂಚದಲ್ಲಿ ಬಹಳಷ್ಟು ದೇಶಗಳಿವೆ ಹಾಗೂ ಖಂಡಗಳಿವೆ. ಕೆಲವು ವೈಶಿಷ್ಟ್ಯತೆಯ ಬಗ್ಗೆ ನಾವು ಮಾತಾಡೋಣ. ಈ ಆರನೆಯ ಸುತ್ತಿನಲ್ಲಿ ಮೂರು ಪ್ರಶ್ನೆಗಳಿವೆ. ಆರನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ಕೇಳುವ ಅವಕಾಶ ತಂಡ ಸಿ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಪ್ರಶ್ನೆ ಸಂಖ್ಯೆ ಎರಡು. ಸುಲಭವಾದ ಪ್ರಶ್ನೆ ಬಂದಿದೆ ಅನ್ಕೋತೀನಿ. ಯಾವ ದೇಶಕ್ಕೆ ಹೋಗಲು ಭಾರತೀಯರಿಗೆ ಪಾಸ್ಪೋರ್ಟ್ ಬೇಕಾಗಿಲ್ಲ? ನಿಮ್ಮ ಸಮಯ ಶುರುವಾಗಿದೆ. ನೇಪಾಳ. ನೇಪಾಳ. ನೇಪಾಳ ಸರಿಯಾದ ಉತ್ತರ. ತಂಡ ಸಿ ನಿಮಗೆ ಪೂರ್ಣ ಮೂರು ಅಂಕಗಳು. ಪ್ರಪಂಚದ ವಿವಿಧ ದೇಶಗಳ ಬಗ್ಗೆ ಖಂಡಗಳ ಬಗ್ಗೆ ಕೇಳಲಾಗುವ ಆರನೆಯ ಸುತ್ತಿನಲ್ಲಿ ಮುಂದಿನ ಪ್ರಶ್ನೆಯನ್ನು ಕೇಳುವ ಅವಕಾಶ ತಂಡ ಎ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಮೂರು. ಪ್ರಶ್ನೆ ಸಂಖ್ಯೆ ಮೂರು. ಯಾವ ಖಂಡವು ಅತಿ ಹೆಚ್ಚು ದೇಶಗಳನ್ನು ಹೊಂದಿದೆ? ನಿಮ್ಮ ಸಮಯ ಶುರುವಾಗಿದೆ. ಏಷ್ಯಾ ಖಂಡ. ಏಷ್ಯಾ ಖಂಡ ಸರಿಯಾದ ಉತ್ತರವಲ್ಲ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಸೌತ್ ಅಮೆರಿಕಾ. ಸೌತ್ ಅಮೆರಿಕಾ ಸರಿಯಾದ ಉತ್ತರವಲ್ಲ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಯುರೋಪ್. ಯುರೋಪ್ ಅದು ಕೂಡ ಸರಿಯಾದ ಉತ್ತರವಲ್ಲ. ಸರಿಯಾದ ಉತ್ತರ ಆಫ್ರಿಕಾ ಖಂಡ. 53 ಅಧಿಕೃತ ದೇಶಗಳನ್ನು ಅದು ಹೊಂದಿದೆ. ಎರಡು ದೇಶಗಳ ಮಧ್ಯೆ ಸ್ವಲ್ಪ ಡಿಸ್ಪ್ಯೂಟ್ ಇದೆ. ಆದ್ರಿಂದ 53 ಅಧಿಕೃತ ದೇಶಗಳಿವೆ. ಆಫ್ರಿಕಾ ಖಂಡವು ಅತಿ ಹೆಚ್ಚು ದೇಶಗಳನ್ನ ಹೊಂದಿದೆ. ತಂಡ ಬಿ ಮುಂದಿನ ಪ್ರಶ್ನೆ ನಿಮ್ಮಲ್ಲಿ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಾಲ್ಕು.
ಪ್ರಶ್ನೆ ಸಂಖ್ಯೆ 4. ಯಾವ ಖಂಡವು ಅತಿ ಕಡಿಮೆ ದೇಶಗಳನ್ನು ಹೊಂದಿದೆ? ನಿಮ್ಮ ಸಮಯ ಶುರುವಾಗಿದೆ. ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಸರಿಯಾದ ಉತ್ತರ. ತಂಡ ಬಿ, ನಿಮಗೆ ಪೂರ್ಣ 3 ಅಂಕಗಳು. ದೇಶಗಳು ಹಾಗೂ ಖಂಡಗಳು ಈ 6ನೇ ಸುತ್ತನ್ನ ನಾವು ಅತಿ ವೇಗವಾಗಿ ಪೂರೈಸಿದ್ದೇವೆ. ಎಲ್ಲ ತಂಡಗಳು ತುಂಬಾ ಚೆನ್ನಾಗಿ ಆಡಿದ್ದೀರಿ, ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀರಿ. ನೋಡೋಣ ತಂಡಗಳು ಗಳಿಸಿದ ಅಂಕಗಳು ಎಷ್ಟಿವೆ ಎಂದು. ತಂಡ ಎ ಇನ್ನೂ ಖಾತೆಯನ್ನೇ ತೆರೆದಿಲ್ಲ ನೀವು. ತಂಡ ಬಿ 14 ಅಂಕಗಳು ಹಾಗೂ ತಂಡ ಸಿ 17 ಅಂಕಗಳು. ಮುಂದಿನ ಸುತ್ತಿಗೆ ಹೋಗೋಣ. ಮುಂದಿನ ಸುತ್ತು 7ನೆಯ ಸುತ್ತು. ಮನುಷ್ಯನಿಗೆ ಈ ಪ್ರಪಂಚದಲ್ಲಿ, ಈ ವಿಶ್ವದಲ್ಲಿ ಎಷ್ಟು ಸ್ಥಾನವಿದೆಯೋ ಅಷ್ಟೇ ಸ್ಥಾನ ಪಶುಗಳಿಗೂ ಕೂಡ ಇದೆ, ಪಕ್ಷಿಗಳಿಗೆ ಕೂಡ ಇದೆ. ಸೊ ಪ್ರಾಣಿಗಳು ಹಾಗೂ ಪಕ್ಷಿಗಳು ಈ 7ನೆಯ ಸುತ್ತಿನಲ್ಲಿ ಅವುಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇವುಗಳ ಬಗ್ಗೆ ನಿಮಗೆ ಎಷ್ಟು ಜ್ಞಾನವಿದೆ ಅನ್ನೋದನ್ನು ನೋಡಿಕೊಳ್ಳೋಣ. ಏಳನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಎ ನಿಮ್ಮಲ್ಲಿ ಕೇಳಲಾಗುತ್ತದೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ಗಂಡು ಗುಬ್ಬಚ್ಚಿಯನ್ನು ಹೇಗೆ ಗುರುತಿಸುತ್ತೀರಿ? ನಿಮ್ಮ ಸಮಯ ಶುರುವಾಗಿದೆ. ಅದರ ಕೊಕ್ಕಿನ ಮೂಲಕ ಸರಿಯಾದ ಉತ್ತರವಲ್ಲ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ರೆಕ್ಕೆಯ ಮೂಲಕ ಅದು ಕೂಡ ಸರಿಯಾದ ಉತ್ತರವಲ್ಲ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಅದರ ಗಾತ್ರದ ಮೂಲಕ ಈ ಉತ್ತರವು ಸರಿಯಾದ ಉತ್ತರವಲ್ಲ. ಅದರ ಕೊರಳಲ್ಲಿರುವ ಕಪ್ಪು ಮಚ್ಚೆಯ ಮೂಲಕ ನೀವು ಅವನ್ನ ಗಂಡು ಪಕ್ಷಿ ಎಂದು ಗುರುತಿಸಬಹುದು. ಗಂಡು ಗುಬ್ಬಚ್ಚಿಗೆ ಅದರ ಕೊರಳಲ್ಲಿ ಕಪ್ಪು ಬಣ್ಣದ ಗರಿಗಳಿರ್ತವೆ, ಹೆಣ್ಣು ಪಕ್ಷಿಗೆ ಇರುವುದಿಲ್ಲ, ಪ್ಲೇನ್ ಆಗಿರುತ್ತೆ. ಅದರ ಮೂಲಕ ಅದು ಗಂಡೋ ಹೆಣ್ಣೋ ಎನ್ನುವುದನ್ನು ನೀವು ಸುಲಭವಾಗಿ ಗುರುತಿಸಬಹುದು. ಪ್ರಾಣಿಗಳು ಮತ್ತು ಪಕ್ಷಿಗಳು ಇವುಗಳ ಬಗ್ಗೆ ಇರುವ ಈ 7ನೇ ಸುತ್ತಿನಲ್ಲಿ ಮುಂದಿನ ಪ್ರಶ್ನೆ ಕೇಳುವ ಅವಕಾಶ. ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಪ್ರಶ್ನೆ ಸಂಖ್ಯೆ 3. ಯಾವ ಪ್ರಾಣಿಗೆ ಜಂಪ್ ಮಾಡಲು ಅಥವಾ ಕುಪ್ಪಳಿಸಲು ಆಗುವುದಿಲ್ಲ? ನಿಮ್ಮ ಸಮಯ ಶುರುವಾಗಿದೆ. ಆನೆ ಸರಿಯಾದ ಉತ್ತರ. ತಂಡ ಬಿ ಸಂಪೂರ್ಣ 3 ಅಂಕಗಳು. ಎಲಿಫೆಂಟ್ ಕೆನಾಟ್ ಜಂಪ್, ಅದಕ್ಕೆ ಜಂಪ್ ಮಾಡೋಕ್ಕಾಗಲ್ಲ ಕುಪ್ಪಳಿಸಕ್ಕೆ. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ಪ್ರಶ್ನೆ ಸಂಖ್ಯೆ 4. ಮಹಾಭಾರತದಲ್ಲಿ ಭೀಮನನ್ನು ವ್ರಕೋದರ ಎಂದು ಕರೆಯುತ್ತಾರೆ. ವ್ರಕ ಪ್ರಾಣಿಯಂತಹ ಹೊಟ್ಟೆ ಉಳ್ಳವನು ಎಂದರ್ಥ. ವ್ರಕ ಅಂದರೆ ಯಾವ ಪ್ರಾಣಿ? ನಿಮ್ಮ ಸಮಯ ಶುರುವಾಗಿದೆ. ಕತ್ತೆ. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಆನೆ. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಕರಡಿ. ಅದು ಕೂಡ ತಪ್ಪು ಉತ್ತರ. ನಿಮ್ಮ ಯಾವ ತಂಡಗಳು ಸರಿಯಾದ ಉತ್ತರವನ್ನು ನೀಡಿಲ್ಲ. ಸರಿಯಾದ ಉತ್ತರ ತೋಳ ಅಥವಾ ಉರ್ಫ್ ವ್ರಕ. ಓಕೆ, ತೋಳಕ್ಕೆ ಅಗಾಧ ಹಸಿವು, ಯಾವಾಗಲೂ ತಿನ್ಕೊಂಡೇ ಇರಬೇಕು. ಭೀಮನಿಗೆ ಕೂಡ ಅಗಾಧ ಹಸಿವು, ಆದ್ದರಿಂದ ತೋಳನಂತಹ ಹೊಟ್ಟೆ ಉಳ್ಳವನು ವ್ರಕೋದರ ಅಂತ ಅವನನ್ನು ಕರೀತಾ ಇದ್ದಾರೆ. 7ನೆಯ ಸುತ್ತನ್ನು ಮುಗಿಸಿದ್ದೇವೆ, 8ನೆಯ ಸುತ್ತಿಗೆ ಸಿದ್ಧರಾಗೋಣ. 7ನೆಯ ಸುತ್ತನ್ನು ಮುಗಿಸಿದ್ದೇವೆ, 8ನೆಯ ಸುತ್ತನ್ನ ಈಗ ಆರಂಭಿಸಬೇಕಾಗಿದೆ. ನಮ್ಮ ನಾಗರಿಕತೆಯಲ್ಲಿ ಸಾಹಿತ್ಯ ಬಹಳ ಪ್ರಮುಖವಾದ ಸ್ಥಾನವನ್ನು ಹೊಂದಿರುತ್ತದೆ. ಕತೆ, ಕಾದಂಬರಿಗಳು, ನಿಯತಕಾಲಿಕಗಳು ಇವೆಲ್ಲ ಸೇರಿದರೆ ಸಾಹಿತ್ಯ. ಸೊ ಈ ಸುತ್ತು ಸಾಹಿತ್ಯ ಹಾಗೂ ನಿಯತಕಾಲಿಕಗಳು, ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಎಂಟನೆಯ ಸುತ್ತು. ಈ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ ಬಿ ನಿಮ್ಮಲ್ಲಿ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಪ್ರಶ್ನೆ ಸಂಖ್ಯೆ 3. ಸರಿಯಾಗಿ ಕೇಳಿ. ಸಮಗ್ರ ಕುಟುಂಬಕ್ಕೆ ಸಮೃದ್ಧ ಸಾಪ್ತಾಹಿಕ, ಇದು ಯಾವ ವಾರಪತ್ರಿಕೆಯ ಟ್ಯಾಗ್ ಲೈನ್? ನಿಮ್ಮ ಸಮಯ ಶುರುವಾಗಿದೆ.
ತರಂಗ. ಸರಿಯಾದ ಉತ್ತರ ತಂಡ ಬಿ, ಸಂಪೂರ್ಣ 3 ಅಂಕಗಳು. ಸಾಹಿತ್ಯ ಹಾಗೂ ನಿಯತಕಾಲಿಕೆಗಳು. ಇದರ ಮುಂದಿನ ಪ್ರಶ್ನೆ ತಂಡ ಸಿ ನಿಮ್ಮಲ್ಲಿ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 1. ಹಾಯ್ ಬೆಂಗಳೂರು ಪತ್ರಿಕೆಯ ಸಂಪಾದಕರು, ಕನ್ನಡದ ಓರ್ವ ಅದ್ಭುತ ಬರಹಗಾರರು ಕೂಡ, ಯಾರವರು? ನಿಮ್ಮ ಸಮಯ ಶುರುವಾಗಿದೆ. ಲಂಕೇಶ್. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಗಿರೀಶ್ ಕಾರ್ನಾಡ್. ಅದು ಕೂಡ ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ರವಿ ಬೆಳಗೆರೆ. 8ನೇ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಎ ನಿಮ್ಮಲ್ಲಿ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ನ್ಯಾಯಪಥ ಎನ್ನುವುದು ಕಳೆದೊಂದು ವರ್ಷದಿಂದ ಪ್ರಕಟವಾಗುತ್ತಿರುವ ವಾರಪತ್ರಿಕೆ. ಅಗಲಿದ ಮಹಾನ್ ಪತ್ರಕರ್ತರೊಬ್ಬರನ್ನು ಸ್ಮರಿಸುತ್ತಾ ಅವರ ಚಿತ್ರವನ್ನು ನ್ಯಾಯ ಮತ್ತು ಪಥ ಈ ಎರಡು ಪದಗಳ ಮಧ್ಯೆ ಬಳಸುತ್ತಾರೆ. ಆ ಪತ್ರಕರ್ತರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ಗೌರಿ ಲಂಕೇಶ್. ಸರಿಯಾದ ಉತ್ತರ. ತಂಡ ಎ, 3 ಸಂಪೂರ್ಣ ಅಂಕಗಳು. 8ನೆಯ ಸುತ್ತು ಮುಗಿಸಿದಾಗ ತಂಡಗಳು, ನೀವು ಗಳಿಸಿದ ಅಂಕ ಇಂತಿವೆ. ತಂಡ ಎ 3 ಅಂಕಗಳು, ತಂಡ ಬಿ 20 ಅಂಕಗಳು ಹಾಗೂ ತಂಡ ಸಿ 17 ಅಂಕಗಳು. ಮುಂದಿನ ಸುತ್ತು 9ನೆಯ ಸುತ್ತು. ನಮ್ಮ ಜೀವನದಲ್ಲಿ ಪ್ರಭಾವ ಬೀರಿದ ವ್ಯಕ್ತಿಗಳನ್ನು ಗುರುತಿಸುವ ಹೊತ್ತು. ವಿವಾದಗಳು ಅಥವಾ ಸಾಧನೆಗಳು ಗೊತ್ತಿಲ್ಲ, ಆದರೆ ವ್ಯಕ್ತಿಗಳು ಪ್ರಸಿದ್ಧರಾಗುತ್ತಾರೆ. ಸುಪ್ರಸಿದ್ಧರೋ ಕುಪ್ರಸಿದ್ಧರೋ ಅದು ಬಿಟ್ಟದ್ದು. ಆದರೆ ಒಂದು ವ್ಯಕ್ತಿಯ ಬಗ್ಗೆ ಅವನನ್ನು ನೋಡಿದ ತಕ್ಷಣ ಇಂಥವನೇ, ಇದು ಇವನೇ ಎಂದು ಗುರುತಿಸುವುದು ಬಹಳ ಕಷ್ಟ. ಎಲ್ಲರನ್ನ ನಾವು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಆದರೆ ವಿಶೇಷ ಸಾಧನೆ ಮಾಡಿದ ಕೆಲವರನ್ನಾದರೂ ನೆನ್ಪಿಟ್ಕೊಳ್ತೇವೆ. ನೋಡೋಣ, ತೆರೆಯ ಮೇಲೆ ನಿಮಗೆ ತೋರಿಸಿದ ವ್ಯಕ್ತಿಗಳು ಇವರನ್ನು ನೀವು ಗುರುತಿಸ್ತೀರೋ ಇಲ್ವೋ ಅನ್ನುವುದರ ಬಗ್ಗೆ 9ನೆಯ ಸುತ್ತಿದೆ. ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸಿ. ಒಂಬತ್ತನೆಯ ಸುತ್ತು, ಮೊದಲನೆಯ ಅವಕಾಶ. ತಂಡ ಸಿ ನಿಮ್ಮಲ್ಲಿ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆ ಯಾವುದು? 2. ಆಯ್ಕೆ 2. ನಿಮ್ಮ ಸಮಯ ಶುರುವಾಗಿದೆ. ಕೆ ಎಲ್ ರಾಹುಲ್. ಸರಿಯಾದ ಉತ್ತರ. ತಂಡ ಸಿ 3 ಅಂಕಗಳು. ತಂಡ ಎ, ನಿಮ್ಮ ಆಯ್ಕೆ ಯಾವುದು? ಪ್ರಶ್ನೆ ಸಂಖ್ಯೆ 3. ಪ್ರಶ್ನೆ 3. ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಶ್ರೀಶಾಂತ್. ತಪ್ಪು ಉತ್ತರ. ಸರಿಯಾದ ಉತ್ತರ ಪ್ರಜ್ವಲ್ ರೇವಣ್ಣ ಗೌಡ. ತಂಡ ಬಿ, ಮುಂದಿನ ಆಯ್ಕೆ ನಿಮಗೆ. ನಿಮ್ಮ ಆಯ್ಕೆ ಯಾವುದು? 4. ಪ್ರಶ್ನೆ ಸಂಖ್ಯೆ 4. ನಿಮ್ಮ ಸಮಯ ಶುರುವಾಗಿದೆ. ಆಯುಷ್ಮಾನ್ ಖುರಾನ. ಸರಿಯಾದ ಉತ್ತರ. ತಂಡ ಬಿ, ಪೂರ್ಣ 3 ಅಂಕಗಳು. 9ನೆಯ ಸುತ್ತು, ಅದರ ಜೊತೆ ಇಂದಿನ ಕಾರ್ಯಕ್ರಮ ಕೂಡ ನಾವು ಮುಗಿಸ್ತಾ ಇದ್ದೇವೆ. ತಂಡಗಳು ಗಳಿಸಿದ ಅಂಕಗಳು ಇಂತಿವೆ. ತಂಡ ಎ 3 ಅಂಕಗಳು, ತಂಡ ಬಿ 23 ಅಂಕಗಳು ಹಾಗೂ ತಂಡ ಸಿ 20 ಅಂಕಗಳು. ಸೋ ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಗರಿಷ್ಠ ಅಂಕಗಳನ್ನು ಪಡೆದ ನೆಲೆಯಲ್ಲಿ ಫೈನಲ್ಗೆ ಯಾವ ತಂಡ ಆಯ್ಕೆಯಾಗುತ್ತದೋ ಕಾದು ನೋಡೋಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು.